ವೆರಿ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಫೋನ್ ಮಾಡಿ ಕೇಳಿದ್ರೇನ್ರಿ ಆ ಹೋಟ್ಲಿಗೆ? ಹುಡುಗಿಗೆ ಫೋನ್ ಮಾಡಿದೆ ಸರ್, ಆ ಹುಡುಗಿ ಲೀವ್ ಅಲ್ಲಿ ಇದ್ದಾಳಂತೆ. ಎಮರ್ಜೆನ್ಸಿಗೆ ನನ್ನ ನಂಬರ್ ಕೊಟ್ಬಿಟ್ಟು ಆದಷ್ಟು ಬೇಗ ಫೋನ್ ಮಾಡಿಸಿ ಅಂತ ಹೇಳಿದೀನಿ. ಓಕೆ, ಬೇರೆ ಏನಾದ್ರು ಇನ್ಫಾರ್ಮೇಶನ್ ಗೊತ್ತಾಯ್ತಾ ಆ ಹುಡುಗಿ ಬಗ್ಗೆ? ಏನೂ ಇಲ್ಲ. ಎಕ್ಸ್ಕ್ಯೂಸ್ ಮೀ ಸರ್. ಹೇಳಮ್ಮ. ಬಾಸ್ ಕರೀತಿದ್ದಾರೆ. ಓಕೆ, ಬರ್ತೀನಿ ಅಂತ ಹೇಳಿ. ಇಲ್ಲ, ಇವಾಗಲೇ ಅರ್ಜೆಂಟ್ ಬರಬೇಕಂತೆ. ಏಕೆ? ಸಮರಿ ಹ್ಯಾಸ್ ಕಮ್ ಟು ಮೀಟ್ ಯು. ಓಕೆ. ಎಕ್ಸ್ಕ್ಯೂಸ್ ಮಿಸ್. ಯಾ, ಬರಕ್ಕೆ ಹೇಳಿದ್ರಂತ? ಹಾ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಪಾರ್ಸಾರಥಿ. ಹಾಂ, ಅವ್ರು ಬಂದಿದ್ದಾರೆ ವಿಷ್ಣು ಕೇಸ್ ವಿಷಯ ಮಾತಾಡೋದಕ್ಕೆ. ಯಾಕಂದರೆ 8 ವರ್ಷದ ಹಿಂದೆ ಅವರೇ ಅದನ್ನು ಹ್ಯಾಂಡಲ್ ಮಾಡಿದ್ದು. ಸೊ ಬಿಫೋರ್ ವಿ ಟಾಕ್ ಟು ಹಿಮ್, ಅಂಡರ್ಸ್ಟ್ಯಾಂಡ್ ಬೇಸಿಕ್ ಥಿಂಗ್ಸ್ ಲೈಕ್ ABC. ಹಾಂ, ನಮಸ್ಕಾರ. ಹಾಗಿದ್ದೀರಾ? ಫಸ್ಟ್ ಕ್ಲಾಸ್ ಸರ್, ನೀವು ಹೇಗಿದ್ದೀರಾ? ಫೈನ್ ಫೈನ್, ಪ್ಲೀಸ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಹೇಶ್, ಹೇಗಿದ್ದೀರಾ? ಫೈನ್ ಸರ್. ಏನು ವಿಷಯ ಬಂದಿದ್ದು? ಏನಿಲ್ಲ, ಜನರಲ್ ಆಗಿ ಸರ್. ಲಾಯರು, ಡಾಕ್ಟ್ರು, ಪೊಲೀಸು, ಕಾರಣ ಇಲ್ಲದೆ ಯಾರು ಯಾರನ್ನು ಮೀಟ್ ಮಾಡಕ್ಕೆ ಬರಲ್ಲ. ಬರೋಲ್ಲ, ಬಂದ ವಿಷಯ ಹೇಳಿ. ಮಹೇಶ್ ಸರ್, ಸಾರಿ ಸರ್, ನಾನು ಆ ಕೇಸ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೀನಿ ಸರ್. ಅನ್ಯಾಯವಾಗಿ ಒಬ್ಬ ಇನ್ನೋಸೆಂಟ್ನ ಜೈಲ್ಗೆ ಹಾಕ್ಸ್ಬಿಟ್ರು ಸರ್. ಪರವಾಗಿಲ್ಲ ಬಿಡಿ, ನಾನೇನಲ್ಲಿ ಜಗಳ ಕಾಯಕ್ಕೆ ಬಂದಿಲ್ಲ. ಒಬ್ಬ ಚಿಂತಕ ಹೇಳ್ತಿದ್ದ, ಜ್ಞಾನ ಯಾವಾಗಲೂ ನದಿ ಇದ್ದಾಗೆ ಅಂತ. ನದಿ ಮೇಲ್ಭಾಗದಲ್ಲಿ ಯಾವಾಗಲೂ ಶಬ್ದ ಜಾಸ್ತಿ, ಕೆಳಗೆ ಇಳಿತಾ ಇಳಿತಾ ಶಬ್ದ ಕಮ್ಮಿ ಆಗತ್ತೆ. ನಿನಗೆ ಕೆಲಸದ ಅವಶ್ಯಕತೆ ಇದೆ ಅಂತ ಗೊತ್ತಾಯ್ತು. ಇಲ್ಲಿ ಬರೀ ಟೆಂಪರರಿ ಆಗಿದೆಯಾ ಅಂತಾನು ಗೊತ್ತಾಯ್ತು ಸರ್. ಇಫ್ ಯು ಡೋಂಟ್ ಮೈಂಡ್, ಐ ಹ್ಯಾವ್ ಅನ್ ಆಫರ್ ಫಾರ್ ಯು. ಯೆಸ್. ಜೀವನ ಎಲ್ಲರಿಗೂ ಒಂದೇ ಅವಕಾಶ ಕೊಡುತ್ತೆ, ಆದರೆ ನಾನು ನಿನಗೆ ಎರಡನೇ ಅವಕಾಶ ಕೊಡ್ತಾ ಇದ್ದೀನಿ. ನಾನೊಂದು ಹೊಸ ಕನ್ಸ್ಟ್ರಕ್ಷನ್ ಕಂಪ್ನಿ ಶುರು ಮಾಡ್ತಾ ಇದ್ದೀನಿ, ನೀನು ಜಾಯಿನ್ ಆಗ್ಬೋದು. ರೇಸ್ನ ನನ್ನ ಜೊತೆ ಗೆಲ್ಲೋದಿರಲಿ, ನಾನು ಎಷ್ಟು ದೂರ ಓಡಿದ್ದೀನಿ ನೋಡೋದಕ್ಕೂ ತುಂಬ ದೂರ ಸಾಕಬೇಕು ಸರ್. ರೇಸ್ ಸ್ಟಾರ್ಟ್ ಆಗ್ಬೇಕಾದ್ರೆ ಯಾರು ಫಸ್ಟಲ್ಲಿ ಇರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ರೇಸ್ ಎಂಡ್ ಆಗ್ಬೇಕಾದ್ರೆ ಯಾರು ಫಸ್ಟಲ್ಲಿ ಇರ್ತಾರೆ ಅನ್ನೋದು ಇಂಪಾರ್ಟೆಂಟ್. ಚೆನ್ನಾಗಿ ಮಾತಾಡೋದು ಕಲ್ತಿದ್ಯಾ ಸರ್. ಸೂರ್ಯನೂ ಬೆಳಕು ಕೊಡ್ತಾನೆ, ಟ್ಯೂಬ್ಲೈಟು ಬೆಳಕು ಕೊಡುತ್ತೆ. ಸೂರ್ಯನ ನಾವು ಪೂಜೆ ಮಾಡ್ತೀವಿ, ಟ್ಯೂಬ್ಲೈಟಿನ ಪೂಜೆ ಮಾಡಲ್ಲ. ಯಾಕೆ ಅಂತ ಕೇಳೋಣ, ಬುದ್ಧಿವಂತ ಅನ್ನಲ್ಲ, ಮುಟ್ಟಾಳ ಅಂತೀವಿ. ಬುದ್ಧಿವಂತಿಕೆ ನಾವು ಪ್ರೂವ್ ಮಾಡ್ಕೊಳಕ್ ಹೋದಷ್ಟು ದಡ್ರಾಗ್ತಾನೆ ಹೋಗೋದು. ಒಂದು ಕೇಸ್ನ ಬರೀ ಉತ್ಸಾಹದಿಂದ ಗೆಲ್ಲಕ್ಕಾಗಲ್ಲ, ಸಾಕಷ್ಟು ಹೋಮ್ವರ್ಕ್ ಮಾಡ್ಕೋಬೇಕಾಗತ್ತೆ. ಗುಡ್ ಲಕ್, ಬರ್ತೀನಿ ಸರ್. ನಾನು ಮೊಟ್ಟ ಮೊದಲನೇದಾಗಿ ನನ್ನ ಎಲ್ಲ ತಪ್ಪುಗಳಿಗೆ ಕ್ಷಮೆಯನ್ನು ಕೇಳುತ್ತೇನೆ. ನೀವೇ ಹೇಳಿದ ಹಾಗೆ ಜೈಲಿನ ವಾತಾವರಣ ನನ್ನನ್ನು ಮತ್ತೆ ಮನುಷ್ಯನನ್ನಾಗಿ ಮಾಡಿದೆ. ಕೋಪದ ಕೈಗೆ ಮತ್ತೆ ಬುದ್ಧಿಯನ್ನು ಕೊಡದೆ ಒಬ್ಬ ಉತ್ತಮ ನಾಗರಿಕನಾಗಿ ಸಮಾಜದಲ್ಲಿ ಬಾಳಲು ಇಚ್ಛಿಸುತ್ತೇನೆ. ಹಾಗೂ ನನ್ನ ವೃದ್ಧ ತಾಯಿಯನ್ನು ಕೊನೆಯ ಗಳಿಗೆಯಲ್ಲಿ ನೋಡಿಕೊಳ್ಳಬೇಕಾಗಿರುವುದರಿಂದ ಮತ್ತು ನನ್ನ ವಯಸ್ಸನ್ನು ಪರಿಗಣಿಸಿ ಹಾಗೂ ನಾನು ಮಾಡಿದ ಕೊಲೆ ಉದ್ದೇಶಪೂರ್ವಕವಾಗಿಲ್ಲದಿರುವುದರಿಂದ ನನಗೆ ಇನ್ನೊಂದು ಅವಕಾಶವನ್ನು ನೀಡಿ ಸರಿದಾರಿಯಲ್ಲಿ ನಡೆಯುವುದಕ್ಕೆ ಅನುವು ನೀಡಬೇಕೆಂದು ಕೋರುತ್ತೇನೆ. ನಿಮ್ಮ ವಿಶ್ವಾಸಿ ವಿಷ್ಣು. ಹಲೋ ಸರ್, ಹೇಳಿ. ಹಲೋ, ಎಲ್ಲಿದ್ಯೋ ಸರ್? ಕಸಿನ್ ಬಂದಿದ್ದಾನೆ ಊರಿಂದ, ಪಿಕ್ ಮಾಡ್ಕೊಂಡು ಬರ್ತಾ ಇದ್ದೆ. ಲೆಟರ್ ಯಾವ್ದಾದ್ರು ಸೈನ್ ಮಾಡ್ಕೊಟ್ಟಿ ಜಡ್ಜಿಗೆ? ಯಾವ ಲೆಟರ್ ಬಗ್ಗೆ ಸರ್? ಏಯ್, ಕನ್ಫೆಷನ್ ಲೆಟರು, ನೀನೇ ಕೊಲೆ ಮಾಡಿದೀನಿ ಅಂತ ಜಡ್ಜಿಗೆ ಲೆಟರ್ ಸೈನ್ ಮಾಡ್ಕೊಟ್ಯಾ? ಸರ್, ಅದು ಸಿಚುವೇಶನ್ ಆಗಿತ್ತು, ಅದಕ್ಕೋಸ್ಕರ ಹಾಗ ಮಾಡಿದೆ. ಏನು ಮಾಡ್ಕೊಟ್ಯಾ? ಪರಿಸ್ಥಿತಿ ಮನೆ ಹಾಳಾಯ್ತು, ನನ್ನ ಹತ್ರ ಹೇಳಕ್ಕೇನಾಗಿತ್ತು? ಏಯ್, ಆಟ ಆಡ್ತಾ ಇದ್ಯಾ? ಒಂದ್ ಕಡೆ ನಾನ್ ಕೊಲೆನೆ ಮಾಡಿಲ್ಲ ಸರ್ ಅಂತ ಹೇಳ್ತಾ ಇದ್ಯಾ, ಇನ್ನೊಂದ್ ಕಡೆ ನಾನೇ ಕೊಲೆ ಮಾಡಿದೀನಿ ಅಂತ ಜಡ್ಜಿಗೆ ನೀನೇ ಲೆಟರ್ ಬರ್ಕೊಟ್ಟಿದ್ಯಾ? ಅಮ್ಮ ಮಗ ಇಬ್ರು ಸೇರ್ಕೊಂಡು ಆಟಾಡ್ತಿದ್ದೀರಾ ಸರ್? ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ, ನಾನು ಆ ಕೊಲೆ ಮಾಡಿಲ್ಲ, ನಿಮ್ಗೆ ಗೊತ್ತಿದೆ ಅದು. ಹೌದು ಕಣೋ, ಇವಾಗ ಅನ್ನಿಸ್ತಾ ಇದೆ ನೀನ್ ಬೇಕು ಅಂತಾನೆ ಈ ಕನ್ಫೆಷನ್. ಹಲೋ ಸರ್, ಹಲೋ ಸರ್, ಸರ್
ಏನ್ ಮಾಡ್ತಿದ್ಯ ಮಗ? ಹಾಯ್. ಹಾಯ್. ಹೆಂಗಿದ್ಯಾ? ಪರವಾಗಿಲ್ಲ, ಸ್ವಲ್ಪ ಪೇನ್ ಇದೆ. ಪೇನ್ ಇದೆಯಾ ಡಾಕ್ಟರ್? ಪೇನ್ ಇದೆ ಅಂತ ಸುಮ್ನೆ ಯಾಕೆ ಕರ್ಕೊ ಬಂದೇವನ್ನ? ಓವರ್ ಆಕ್ಟಿಂಗ್ ಬಡಿ ಮಗ. ಹೆಂಗಿದ್ಯಾ? ಯಾ, ಫೀಲಿಂಗ್ ಬೆಟರ್. ನೋಡಿ ಏನ್ ಮಾಡ್ಕೊಂಡಿದ್ಯಾ ಇಡಿಯಟ್. ಲುಕ್, ನಂಗಿದೇನೋ ಆಕ್ಸಿಡೆಂಟ್ ಅಂತ ಅನಿಸ್ತಾ ಇಲ್ಲ. ಐ ಥಿಂಕ್ ಇಟ್ಸ್ ಪ್ಲಾಟೆಡ್. ನಿಮ್ಗೇನು ಅನ್ಸುತ್ತೆ ಶಾಸ್ತ್ರಿ? ನನಗೂ ಹಾಗೆ ಅನ್ಸುತ್ತೆ. ಶುರುವಾಯ್ತು ನಿಮ್ಮ ಮೇಡಮ್ದು. ನಿನ್ನ ಪ್ರಾಣಕ್ಕೆ ಅಪಾಯ ಇದೆ, ಸುಮ್ಮನೆ ಇಂಥ ಕಷ್ಟದ ಕೇಸ್ ಬೇಕಾ? ನೋಡು, ಮಕ್ಕಳು ಮಾಡೋದು ಕಷ್ಟ ಅಂತ ಯಾವತ್ತೂ ಬಸ್ರಿನ ಮದುವೆ ಆಗಬಾರ್ದು. ಮೇಡಮ್ ನೋವಾಗತ್ತೆ. ನೀವಿಬ್ರು ಸೀರಿಯಸ್ ಆಗಿರ್ತೀರಾ? ಸೀರಿಯಸ್ ಆಗಂತ ಇರೋ ಅವ್ರು ಹೇಳ್ತಿರೋದು ಕರೆಕ್ಟ್ ಆಗಿದೆ ಸರ್. ಸರ್, ಇವರು ಶಿಕ್ಷೆಗೆ ಹೆದರ್ತಾರೆ, ಕಾನೂನು ಹೆದರಲ್ಲ. ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿ. ನಾಚಿಕೆ ಆಗಲ್ವಾ ನಿಮ್ಮಿಬ್ರಿಗೂ? ನಾವೆಲ್ಲ ಲಾಯರ್ಸ್, ನೀವುಗಳು ಹೆಂಗೆ ಹೇಳಿದ್ರೆ ಹೆಂಗೆ? ಲಾಯರ್ಸ್ ಅಂದ್ರೆ ಇವೆಲ್ಲ ಕಾಮನ್. ಅಂಡ್ ಫಸ್ಟ್ ಆಫ್ ಆಲ್, ನಂಗೆ ಇದು ಯಾವ್ದ್ರ ಬಗ್ಗೆ ಬೇಜಾರಾಗಿಲ್ಲ. ಬೇಜಾರು ಯಾವ್ದ್ರ ಬಗ್ಗೆ ಗೊತ್ತಾ? ಆ ಹುಡುಗನ್ನ ಅಷ್ಟು ನಂಬಿದ್ದೆ, ಅವನೇ ನನ್ನ ಹತ್ರ ಬಂದು ಸುಳ್ಳು ಹೇಳದ್ನಲ್ಲ. ಅದಕ್ಕೆ ಆ ಕನ್ಫೆಷನ್ ಲೆಟರ್ ಬಗ್ಗೆ ಅವನಿಗೆ ಗೊತ್ತಿದ್ರು ನಮ್ಮಿಂದ ಮುಚ್ಚಿಟ್ಟ ನೋಡೋ. ಅದಕ್ಕೆ ನೋಡು ವಿಷ್ಣು, ಪ್ರತಿಯೊಂದು ಎವಿಡೆನ್ಸು ನಮ್ಗೆ ಅಗೇನ್ಸ್ಟ್ ಆಗಿದೆ. ನಿನ್ನ ಈಗ ಹೊರ ಕರ್ಕೊಂಬರೋಕಿರೋದು ಒಂದೇ ದಾರಿ, ಕನ್ಫೆಷನ್ ಲೆಟರ್. ನೀನೊಂದು ತಪ್ಪೊಪ್ಪಿಗೆ ಪತ್ರ ಬರ್ಕೊ. ಇದು ಮೋಟಿವೇಶನಲ್ ಮರ್ಡರ್ ಅಲ್ಲ, ಆಕ್ಸಿಡೆಂಟಲ್ ಡೆತ್ ಅಂತ. ಅಂದರೆ ಬೇಕು ಅಂತ ಮಾಡಿದ್ದಲ್ಲ, ಬೈ ಚಾನ್ಸ್ ಆಗಿತ್ತು. ಹೀಗಂತ ನಾವು ಕೋರ್ಟಲ್ಲಿ ಸಬ್ಮಿಟ್ ಮಾಡೋಣ, ಅವಾಗ ನಿನ್ನ ಶಿಕ್ಷೆ ಕಡಿಮೆ ಆಗುತ್ತೆ. ಇದಲ್ಲದೆ ನಿನ್ನ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ತಾಯಿ ಆರೋಗ್ಯ ಸರಿ ಇಲ್ಲ, ಇದೆಲ್ಲ ಹೇಳೋಣವರೆಗೂ ಜೈಲಲ್ಲಿ ಕೊಳಿಬೇಕಾಗುತ್ತೆ. ಆಮೇಲೆ ನಿನ್ನ ತಾಯಿನ ಯಾರು ನೋಡ್ಕೋತಾರೆ? ಚೆನ್ನಾಗಿ ಯೋಚನೆ ಮಾಡು. ಚಾಕು ಮೇಲೆ ಮಾಡ್ತಾರೆ. ಏ ವಿಷ್ಣು, ಬಾರೋ ಇಲ್ಲಿ, ಹೇಳದ್ ಕೇಳೋ. ಏ ಶಾಸ್ತ್ರಿ, ಹೋಗಿ ಕರ್ಕೊಂಬರೋ. ವಿಷ್ಣು, ನಾ ಹೇಳ ಸ್ವಲ್ಪ ಕೇಳು. ಸರ್, ನೀವು ಹೋಗ್ತೀರಾ ಸುಮ್ನೆ? ವಿಷ್ಣು, ನಾ ಹೇಳ ಸ್ವಲ್ಪ ಕೇಳು. ಬೇಕಾಗಿಲ್ಲ. ವಿಷ್ಣು, ನಿನ್ನ ಚೀಲ ಫೋನ್ ಮಾಡಿದ್ದಾಳೆ ಮೈಸೂರಿಂದ, ದಯವಿಟ್ಟು ಮಾತಾಡು. ಹಲೋ, ಮತ್ತೆ ರಿಓಪನ್ ಆಗಿದೆ. ಅವತ್ ನೀನು ನನ್ನ ಜೊತೆಗಿದ್ದೆ ಅಂತ ಬಂದು ಕೋರ್ಟ್ನಲ್ಲಿ ಸಾಕ್ಷಿ ಹೇಳ್ಬೋದಾ? ಅದೇ, ನೀನ್ ಸಾಕ್ಷಿ ಹೇಳಿದ್ರೆ ನನಗೆ ತುಂಬಾ ಸಹಾಯ ಆಗುತ್ತೆ. ಪ್ಲೀಸ್. ಜೊತೆ ಗುಲಾಬಿ ಇದೆ, ಸಂತೋಷ ಪಡು ಅನ್ನತ್ತೆ. ಅದೇ ರೀತಿ ಗುಲಾಬಿ ಜೊತೆ ಮುಳ್ಳಿದೆ,
ದುಃಖ ಪಡು ಅಂತಾನೋ ಹೇಳುತ್ತೆ ನಾನು ಗುಲಾಬಿ ತರ ಇವಾಗ 9 ಗಂಟೆ ಕೆಲಸಕ್ಕೆ ಬರ್ತೀನಿ 6 ಗಂಟೆಗೆ ಮನೆಗೆ ಹೋಗ್ತೀನಿ ಪ್ರೀತಿಯ ಗಂಡ ಇದ್ದಾನೆ ನಂದು ಅಂತ ಸಂಸಾರ ಇದೆ ಈ ಸ್ಥಿತಿಯಲ್ಲಿ ಇದಕ್ಕೆ ಮುಂಚೆ ನಾನು ಪಪ್ಪಲ್ ಕೆಲಸ ಮಾಡ್ತಾ ಇದ್ದೆ ನನ್ನ ಮೇಲೆ ಅಟೆಂಪ್ಟ್ ಟು ರೇಪ್ ಆಗಿದೆ ಅಂತ ಹೇಳಿದ್ರೆ ಈ ಜೀವನಕ್ಕೆ ಅರ್ಥನೇ ಇರೋದಿಲ್ಲ ಅವತ್ ನೀ ನನಗೆ ತುಂಬ ಹೆಲ್ಪ್ ಮಾಡಿದೆ ನಿನ್ನಿಂದ ನನಗೊಂದು ಹೊಸ ಜೀವನ ಸಿಕ್ತು ಆದರೆ ಇವತ್ತು ನಾನು ಸಾರಿ ಅರ್ಜೆಂಟ್ ಆಗಿ ಹೋಗ್ಲಿಕ್ಕೆ ಬರ್ತೀಯಾ ಓಕೆ ಓಕೆ ಬರ್ತೀನಿ ಬರ್ತೀನಿ ಬರ್ತೀನಿ